ಮಾಜಿ ಸಚಿವ ಮೂರ್ತಿ ವಿಧಿವಶ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ವಿಧಿವಶರಾದ ಎಂಪಿ ಕೇಶವಮೂರ್ತಿ ಎರಡು ಬಾರಿ ಅನ್ನೇಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿದ್ದ ಮೂರ್ತಿ ಹತ್ತೊಂಬತ್ತು ಎಂಬತ್ತೈದು ಹಾಗೂ ಎಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆನೇಕಲ್ ಶಾಸಕರಾಗಿ ಆಯ್ಕೆ ಆನೇಕಲ್ ತಾಲೂಕಿನಲ್ಲಿ ಹಲವು ಯೋಜನೆಗಳ ಮೂಲಕ ಗಮನ ಸೆಳೆದಿದ್ದ ಕೇಶವಮೂರ್ತಿ ವೀರಪ್ಪ ಮೊಯ್ಲಿ ಮಂತ್ರಿಮಂಡಲದಲ್ಲಿ ಅರಣ್ಯ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದ ಕೇಶವಮೂರ್ತಿ ನಾಳೆ ಎಚ್ಎಸ್ಆರ್ ಬಡಾವಣೆಯ ಸ್ವಗೃಹದಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆ ಓರ್ವ ಮಗನನ್ನ ಅಗಲಿರುವ ಎಂಪಿ ಕೇಶವಮೂರ್ತಿ